ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿರೋದು ಸುಳ್ಳು, ನೀವು 65 ಲಕ್ಷ ಕೊಡ್ಬೇಕನ್ನೋದು ಸುಳ್ಳು ಅಂದ್ರೆ ಪ್ರತಿಯೊಂದು ಸುಳ್ಳು. ಹಾಗಾದ್ರೆ ಈಗ ನಿಮಗೆ ತೋರಿಸ್ತೀನಿ ನೋಡಿ ಸರ್, ಈಗ ನೀವು ಕ್ಯಾಲ್ಕುಲೇಷನ್ ಹಂಗೆ ಮಾಡ್ತೋ ಅಂತಂದ್ರೆ ನಿಮ್ಗೆ ಯಾರೋ ಬಿಲ್ ಅಥವಾ ನೀವು ಯಾರಿಗೋ ಬಿಲ್ ಕೊಡ್ಬೇಕಾಗಿರುತ್ತೆ, ಒಬ್ಬರಿಗೆ ಹೋಗಿ ವಿಡಿಯೋ ತೆಗೆದಿರ್ತೀರಾ, ಇಂಥ ದಿನ ಆಗ್ತೀನಿ ಅಂತ ಹೇಳಿ ಕೆಲವರೆಲ್ಲ ಇದನ್ನೇ ನಿಜ ಅಂತ ನಂಬ್ಕೊಂಡ್ರೆ ಏನಾಗುತ್ತದೆ? ಅದೇ ಅವ್ರ ಬಂಡವಾಳನೇ ಅದು, ಇದನ್ನ ಕೆಲವರು ನಿಜ ಅಂತ ನಂಬ್ಕೋಬೇಕು, ವೋಟ್ ಮಾಡ್ತಿರೋರು ವೋಟ್ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದನೇ ಅವರು ಇದನ್ನ ಎಲ್ಲ ಕಡೆನೂ ಆಗ್ತಾ ಇರುವಂತದ್ದು. ಸೋಲ್ಸ್ಬೇಕಷ್ಟೇ ಪ್ರತಾಪ್ ಸರ್ನ. ಈಗ ಫ್ಯಾನ್ ಬೇಸ್ ಹಿಂಗೆ ಹೋಗ್ತಾ ಇದೆಯಲ್ವಾ, ಪೀಕ್ ಆಗಿ ಹೋಗ್ತಾ ಇದೆಯಲ್ಲ, ಇವಾಗ ಅದನ್ನ ಬೆಳೆಸ್ಬೇಕು ಅಂತ ಅಂದ್ರೆ ಏನಾದರೂ ನೆಗೆಟಿವ್ ಆಗಿ ಹೇಳ್ಬೇಕಲ್ಲ. ಪ್ರಯಾಗ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೀಸ್ ಡೂಯಿಂಗ್ ಫ್ರಾಡ್. ಆಕ್ಚುಲಿ ನಾವು ಪ್ರತಾಪ್ ಸರ್ ಬಗ್ಗೆ ಮಾತಾಡ್ತಾರಲ್ಲ, ಅವ್ರೇನು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಪ್ರಯಾಗ್ ಈಸ್ ಡೂಯಿಂಗ್ ದ ಫ್ರಾಡ್. ಅವ್ರು ಏನು ಲಾಬಿ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ, ಒಳಗಡೆ ವೈಯಕ್ತಿಕವಾಗಿ ಯಾರ ಹತ್ರ ದುಡ್ಡು ಇಸ್ಕೊಳ್ತಿದ್ದಾರೋ ಅಥವಾ ಏನು ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ಒಬ್ಬ ದುಡ್ಡೇ ಇಲ್ಲ ಅನ್ನುವಂಥ ಒಬ್ಬ ಸಾರಂಗವನಿಗೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕರೆಸ್ತೀನಿ ಅಂತ ಹೇಳ್ತು ಅಂದರೆ ಅದರ ಅರ್ಥ ಏನು ಅಂತ ನಂಗೆ ಗೊತ್ತಿಲ್ಲ, ನನಗೂ ಆ ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಬಟ್ ಮೇಲ್ನೋಟಕ್ಕೆ ನನಗೆ ಬಂದಂಥ ಮಾಹಿತಿಲಿ ಅವನು ಮೊನ್ನೆ ಹೇಳಿದ್ದು ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ ಹೇಳ್ದ, ಇವತ್ತು ನೋಡಿದ್ರೆ ಫ್ಲೈಟಲ್ಲಿ ಬಂದಿದ್ದಾನಂತೆ, ನನಗೆ ಮಾಹಿತಿ ಬಂತು. ಸಾರಂಗ್ ಅನ್ನೋಂಥವನು ಬಂದಿದ್ದಾನಂತೆ, ಮಾಧ್ಯಮದವ್ರ ಜೊತೆ ಮಾತಾಡ್ತಾನಂತೆ. ಸೊ ಮಾತಾಡಲಿ ಬಿಡಿ, ನನಗೇನು ಅಭ್ಯಂತರ ಇಲ್ಲ. ಇವರೇ ಕರ್ಸ್ಕೊಂಡಿರೋದು ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ. ಆ ವಾಯ್ಸ್ ಮೇಲ್ ಕಳಿಸಿದೀನಿ, ಆ ವಾಯ್ಸ್ ಮೇಲ್ ಟೆಲಿಕಾಸ್ಟ್ ಮಾಡಿ ನೀವು, ಆ ವಾಯ್ಸ್ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟು ಪ್ರೊವೋಕ್ ಮಾಡ್ತಾ ಇದಾರೆ ಅಂತ. ಅವ್ರು ನಿನ್ ಫ್ರಾಡ್ ಮಾಡ್ತಾ ಇದಾರೆ, ಅವ್ರು ನಿನ್ ಮೋಸ ಮಾಡ್ತಾ ಇದಾರೆ ಅಂತ. 15 ದಿನದಿಂದ ಮಾತಾಡಿದೀನಿ, ನಿನ್ನೆ ರಾತ್ರಿ ಮಾತಾಡಿದೀನಿ ಅಂತ 4 ನಿಮಿಷ, ನಿನ್ನೆ ಬೆಳಗ್ಗೆ ಮಾತಾಡಿದೀನಿ ಸಾರಂಗ್ ಮನೆ ಜೊತೆ. ಈಗ ಫ್ರಾಡ್ ಮಾಡೋದಾಗಿದ್ದರೆ ನಾನು ಎತ್ತಬಾರ್ದು ಫೋನ್, ಎತ್ತಬಾರ್ದು ಅಥವಾ ಅವನಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ನಾನು ಅವ್ರು ರಿಕ್ವೆಸ್ಟ್ ಮಾಡಿರೋ ಅಂತ ಒಂದು ವಿಡಿಯೋ ಕಳಿಸ್ಲಿ, ನಿನ್ ವಿಡಿಯೋ ಮಾಡಬೇಡ ಹೇಳಬೇಡ ಯಾರಿಗೂ ಇದು ಮಾಡಬೇಡ ಅಂತ. ನಾನೇನು ಮಾತಾಡ್ತಾನೆ ಇಲ್ಲ ಅವನ ಹತ್ರ, ಕ್ಲಿಯರ್ ಆಗಿದ್ದೀನಿ. ಸೊ ಈ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಡಾಕ್ಟರ್ ಪ್ರಯಾಗ್ ಅನ್ನುವಂಥ ವ್ಯಕ್ತಿ, ಡಾಕ್ಟ್ರು ಅಲ್ಲ ವ್ಯಕ್ತಿ, ನನಗೆ ಅವ್ರು ಏನು ಪ್ರೊಫೆಷನ್ ಅಂತ ಗೊತ್ತಿಲ್ಲ. ಆಮೇಲೆ ಗೂಗಲಲ್ಲಿ ನೋಡಿದಾಗ ಗೊತ್ತಾಯಿತು ವೆಟನರಿ ಡಾಕ್ಟ್ರು ಅಂತ, ಅವರೇ ಒಂದು 2-3 ಕಡೆ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ನಿನಗೆ. ನೋಡಲ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ರು ಕೋವಿಡ್ ಟೈಮಲ್ಲಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಬೇರೆ ಬೇರೆ ನಾನು ನೋಡ್ತಿರೋದು ಅವ್ರನ್ನ ಎಲ್ಲಿ ಅಂತಂದರೆ ಶರ್ಟ್ ನೋಟ್ಲಲ್ಲಿ ಸಿನಿಮಾ ಪ್ರಮೋಷನ್ ನಡೆದಾಗ ಹಿಂದ್ಗಡೆ ಟಿ ಶರ್ಟ್ ಹಾಕೊಂಡು ಓಡಾಡ್ಕೊಂಡಿದ್ದಾರೆ. ಅವ್ರು ಯಾವ ಸಿಮೆ ನೋಡಲ್ ಆಫೀಸರೋ ಯಾವ ಸಿಮೆ ಗೌರ್ಮೆಂಟ್ ಆಫೀಸರೋ ನನಗೆ ಗೊತ್ತಿಲ್ಲ. ಪ್ರಮೋಷನ್ ಮಾಡ್ತಾ ನಿಂತಿರ್ತಾರೆ, ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡು ಮಾಧ್ಯಮದಲ್ಲಿ 24 ಗಂಟೆ ಕೂತ್ಕೊಳ್ಳೋದು, ಅವರೇ ಕರೆದು ಮಾಡಿಸ್ತಾರಂತೆ ಲೆಕ್ಕ ಹಾಕೊಳ್ಳಿ. ಮಾಧ್ಯಮದವ್ರಿಗೆ ಫೋನ್ ಮಾಡಿದಾರಂತೆ, ನಾನು ಕೇಳಿದೆ ಯಾರೋ ಯಾವುದೋ ಮಾಧ್ಯಮ ಹೆಸರು ಬೇಡ, ಅವರು ನನಗೆ ಫೋನ್ ಮಾಡಿ ಕೇಳಿದ್ರು ಅಲ್ಲಮ್ಮ ಈ ಥರ ಮಾತಾಡಿದಿರಲ್ಲ ಇದು ಸರಿನಾ ನಿಮಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್ ನಮ್ಗೆ ಅದಕ್ಕೆ ನಮ್ಮ ನಂಬರ್ ತಗೊಂಡು ಫೋನ್ ಮಾಡಿ ಕರೆದ್ಬಿಟ್ಟು ನಿಮಗೆ ಒಂದು ವಿಷಯ ಇದೆ ಬನ್ನಿ 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 ಹೇಳ್ತೀನಿ ಅಂತ ಹೇಳ್ತಾರಂತ. ಸೊ ಈ ಥರ ಮೇಲ್ಬಿದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಕನ್ನಡ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಜನತೆ ಜೊತೆಗೆ ಪ್ರಪಂಚದಲ್ಲಿರುವಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ, ಯಾರು ಬಿಗ್ ಬಾಸ್ನ ನೋಡ್ತಾ ಇದ್ದೀರಾ ಪ್ರತಾಪ್ ಸರ್ನ ನೋಡ್ತಾ ಇದ್ದೀರಾ, ಅವರಿಗೆ ನಾನು ಕೇಳ್ಕೊಳ್ಳುವಂಥ ವಿಚಾರ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕ್ಕೊಂಡು 10 ದಿನ ಬದುಕ್ಬೋದು, 15 ದಿನ ಬದುಕ್ಬೋದು, 20 ದಿನ ಬದುಕ್ಬೋದು ಮ್ಯಾಕ್ಸಿಮಮ್ ಅಂತ ಅಂತಂದರೆ 21ನೇ ದಿನದಿಂದ ಅವ್ನು ನಿಜವಾದ ಬಣ್ಣಕ್ಕೆ ಗೊತ್ತಾಗಲೇಬೇಕು, ಇದು ಸೈಂಟಿಫಿಕಲಿ ಪ್ರೂವನ್ನು. ಅವ್ನು 21 ದಿನ ಆದಮೇಲೆ 100 ದಿನದ ತನಕ ಅವ್ನು ನಾಟಕ ಹಾಕ್ಕೊಂಡು ಬದುಕ್ತಾನೆ ಅಂತಂದರೆ ಅದರಲ್ಲೂ ಅರ್ಥ ಮಾಡ್ಕೊಳ್ಳಿ ಈಸ್ ಎಕ್ಸ್ಟ್ರಾಡಿನರಿ ಅಂತ ಅಂದ್ಬಿಟ್ಟು. ಓಕೆ, ಆದರೆ ಅದು ಅಸಾಧ್ಯ, ಅದು ಅಸಂಬದ್ಧ, ಅದು ಅದು ಮನುಷ್ಯ ಕುಲಕ್ಕೇನೆ 8 ದಿನ ನಾವು ಮಾಸ್ಕ್ ಹಾಕೊಂಡು ಬದುಕೋಕ್ಕಾಗಲ್ಲ. ಅವರ ತಾಳ್ಮೆ ಏನು, ಅವ್ರ ವ್ಯಕ್ತಿತ್ವ ಏನು, ಅವ್ರು ಇಲ್ಲಿದ್ದಾಗ ಹೇಗಿದ್ರು ಅಲ್ಲೂ ಹಾಗೆ ಇದ್ದಾರೆ. ಅವ್ರು ಯಾರಿಗೂ ಫ್ರಾಡೂ ಮಾಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ, 4 ವರ್ಷದಿಂದ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ. ದಯವಿಟ್ಟು ಇವ್ರು ಹೇಳ್ತಿರುವಂಥದ್ದೆಲ್ಲ ಸುಳ್ಳು, ಸಾಕ್ಷಿ ಸಮೇತ ಅವ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಸಾಕ್ಷಿನೂ ನಾನು ನೋಡಲೇ ಇಲ್ಲಪ್ಪ, 1 ತಿಂಗಳಿಂದ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರು, ನಾನು ಒಂದು ಸಾಕ್ಷಿನೂ ನೋಡೇ ಇಲ್ಲ ಅವ್ರದ್ದು. ನೀವೇನ ನೋಡಿದ್ದೀರಾ ಪ್ರತಾಪ್ದು ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇದು ಮಾತಾಡ್ತಿದ್ದೀನಿ, ಸಾಕ್ಷಿ ಇದು ಮಾತಾಡ್ತಿದ್ದೀನಿ ಅಂದ್ರಲ್ಲ, ಒಂದು ಸಾಕ್ಷಿನ ಒಂದು ಮಾಧ್ಯಮದ ಮುಖಾಂತರ ಬಿಟ್ಟಿದ್ದಾರಾ? ಈಗ ನಾನು ಬಿಡ್ತಿದ್ದೀನಿ ನೋಡಿ, 83 ಲಕ್ಷ ಹೆಂಗೆ ಬರೆದಿದ್ದಾರೆ ಅಂತ ಅಂದರೆ ಈ ಎಕ್ಸೆಲ್ ಶೀಟ್ನ ಹಾಕ್ತಾರೆ, ನೀವೇ ನೋಡಿ ಡೇಸ್ ಆಫ್ ಲಾಸ್ ಅಂತ ಅಂದ್ಬಿಟ್ಟು 63 ಲಕ್ಷ ಕೊಡಬೇಕಂತೆ. ಇದು ಡೇಸ್ ಆಫ್ ಲಾಸ್ ಅಂತ ಇಷ್ಟು ದಿನಕ್ಕೆ. ಮೋಸ್ಟ್ಲಿ ಇವನೇ ಬರೆದ್ಕೊಟ್ಟಿದ್ದಾನೋ ಏನೋ ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ಸಾರಂಗ್ ಅವ್ರು ಕಳಿಸಿದ್ರಂತೆ, ಏನೋ ಮೇಲ್ ಕಳಿಸಿದ್ರಂತೆ ನಮ್ಮ ಟೀಮ್ಗೆ. ಸೊ ನಮ್ಮ ಟೀಮ್ ಅವರು ನನಗೆ ಅದನ್ನ ಡೌನ್ಲೋಡ್ ಮಾಡಿ ನನಗೆ ಕೊಟ್ಟರು, ಈ ಥರ ಕಳಿಸಿದ್ದಾರೆ ಸರ್ ಅಂತ. ನಾನು ಹೇಳಿದೆ ಇಟ್ಸ್ ಇರ್ರೆಲೆವೆಂಟ್, ಇದು ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಇನ್ನೊಂದು, ನಾವು ಎಸ್ಟಿಮೇಷನ್ ಕೊಟ್ಟಿದ್ದು, ನಮ್ಮ ಡ್ರೋನ್ದು ಎಸ್ಟಿಮೇಷನ್ ಕೊಟ್ಟಿದ್ದು ಹೊರತು ಆ ಡ್ರೋನ್ ಯಾವುದು ಅಸೆಂಬಲ್ ಮಾಡಿಕೊಟ್ಟಿದ್ದು ಅದ್ರ ಬಗ್ಗೆ ನಾವು ಇನ್ವಾಯ್ಸು ಕೊಟ್ಟಿಲ್ಲ. ಆ್ಯಕ್ಚುಲಿ ನಾವು ಇದನ್ನು ಮಾಡಲಿಲ್ಲ ನಾವು ಅವ್ರಿಗೆ, ಅದು ಕ್ಲಿಯರ್ ಇದೆ ಆಯಿತಾ. ಸೊ ದಯವಿಟ್ಟು ಇನ್ನು 1.5 ದಿನ ಇದೆ, ನಾಳೆ ಇವ್ರು ಯಾವಾಗ ಅಪ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಶನಿವಾರ
ಶನಿವಾರ ಮಧ್ಯಾಹ್ನ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ, ದಯವಿಟ್ಟು ವೋಟ್ ಮಾಡಿ. ಒಬ್ಬ ಒಳ್ಳೆ ವ್ಯಕ್ತಿ, ಆ ವ್ಯಕ್ತಿ ಏನು ಅಂತ ಅಂದ್ಬಿಟ್ಟು ನನಗಿನ್ನ ಚೆನ್ನಾಗಿ ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ. ಅಷ್ಟು ನೆಗೆಟಿವ್ ಇದ್ದಂಥದ್ದು ಆಲ್ ಆಫ್ ಎ ಸಡನ್ 100 ದಿನದಲ್ಲಿ ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲಿಂದ ಪ್ರತಾಪ್ ಸರ್ ಏನು ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಲಕ್ಷ ವೋಟ್ಗಳು ಬರ್ತಾ ಇದೆ ಅವರಿಗೆ ಅನ್ನುವಂಥದ್ದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಪ್ರತಾಪ್ ಸರ್ ಅವರು ಯಾವತ್ತೂ ಜಿನೇನೆ, ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಅದು. ನಾನೇನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ನಾನು ನಿಮಗೆ ಪ್ರವೋಕು ಮಾಡ್ತಾ ಇಲ್ಲ. ಅವರು ಒಳ್ಳೆಯವರು, ಅವ್ರಿಗೆ ಇದು ಮಾಡಿ ಅದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳ್ತಾ ಇಲ್ಲ. ಅವ್ರ ವ್ಯಕ್ತಿತ್ವನ ನೀವು ನೋಡಿದ್ದೀರಾ, ಆ ನೋಡಿರೋ ವ್ಯಕ್ತಿತ್ವನ ನೀವು ಇದು ಮಾಡ್ತಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತಿದ್ದೀರಾ, ಮತ್ತು ಅವ್ರಿಗೆ ವೋಟ್ ಮಾಡ್ತಿದ್ದೀರಾ, ಅದನ್ನೇ ಕೂಡ ಕಂಟಿನ್ಯೂ ಮಾಡಿ. ಇದೆಲ್ಲ ಫ್ರಾಡ್, ಇದು ಎಲ್ಲ ಸುಳ್ಳಿದು, ಸುಳ್ಳು ಮಾಹಿತಿ ಅವ್ರು ಕೊಟ್ಟಿರುವಂಥದ್ದು. ಒಂದು ಸುಳ್ಳು, 65 ಲಕ್ಷ ಸುಳ್ಳು. ಸರ್, ನಾನು ಎರಡು ವಿಚಾರ ಹೇಳ್ತೀನಿ ಅವ್ರಿಗೆ. ಅವ್ರು ನಮಗೆ ಕೊಟ್ಟಿರುವಂಥದ್ದು 4.5 ಲಕ್ಷ ಪ್ಲಸ್ 38 ಲಕ್ಷ ಕೊಟ್ಟರು, ಅದರಲ್ಲಿ ವಾಪಸ್ 3 ಲಕ್ಷ ಇಸ್ಕೊಂಡ್ರು, ಪ್ಲಸ್ ಒಂದು 50,000 1 ಲಕ್ಷ ಅಂತ ಅಂದ್ಬಿಟ್ಟು ಸುಮಾರು ಒಂದು 5-6 ಲಕ್ಷ ಇಸ್ಕೊಂಡಿದ್ದಾರೆ. ಅದಲ್ಲದೆ 4 ಡ್ರೋನ್ ಅಸೆಂಬಲ್ ಮಾಡ್ಕೊಂಡು ತಗೊಂಡೋದ್ರು. ಎಸ್, ಇದೆಲ್ಲ ತಗೊಂಡೋಗಿದ್ದಾರೆ. ಅಸೆಂಬಲ್ ಮಾಡಿಕೊಂಡು ಕಾರಲ್ಲಿ ತಗೊಂಡೋಗಿದ್ದಾರೆ 2 ಡ್ರೋನ್ನ, ಕೊರಿಯರ್ ಮಾಡಿಸ್ಕೊಂಡಿದ್ದಾರೆ 2 ಡ್ರೋನ್ನ, 4 ಡ್ರೋನ್ ಅವ್ರ ಹತ್ರ ಹೋಗಿದೆ, ಅಸೆಂಬಲ್ಡ್ ಇದೆಲ್ಲ ಇದೆಲ್ಲನೂ. ಆ ಡ್ರೋನೇ ಮತ್ತೆ ಈಗ ಆಗಸ್ಟಲ್ಲಿ ಅವರೇನೆ ಪುಣೆಯಿಂದ ತಂದು ಒಂದು ಡ್ರೋನ್ನ ಆರಿಸಿದ್ದಾರೆ, ಅದು ವಿಡಿಯೋದಲ್ಲಿ ಆರುತ್ತೆ, ಅದನ್ನು ನೀವು ನೋಡ್ಬೋದು, ಅದನ್ನು ವಿಡಿಯೋ ಮಾಡಿ ಹಾಕೊಂಡಿದ್ದಾರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಷ್ಟೆಲ್ಲ ಮಾಹಿತಿ ಇರುವಂಥದ್ದು ಆಲ್ ಆಫೀಸ್ ಅಣ್ಣ, ಇಷ್ಟು ದಿನ ಇಲ್ಲದೆ ಇರುವಂಥದ್ದು. ಅವ್ರದ್ದು ಸೋಷಿಯಲ್ ಮೀಡಿಯಾ ಐತೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಪೋಸ್ಟ್ ಮಾಡಿಲ್ಲ, ಅವರು ಪ್ರತಾಪ್ ಇತರ ಇದು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಮಗೆ ಕೊಟ್ಟಿಲ್ಲ ಅಂತ ಇದೆ ಅಲ್ವಾ ಸರ್? ಈಗ ಓಕೆ, ಇಷ್ಟು ದಿನ ಯಾಕೆ ಸರ್ ಸೈಲೆಂಟ್ ಆಗಿದ್ರು? ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಅಂತ. ಕರೆಕ್ಟಾ, ಜನ ದಡ್ರಲ್ಲ. ಪ್ರಯಾಗ್ ಅನ್ನುವಂಥ ವ್ಯಕ್ತಿಗೆ ನಾನು ಹೇಳೋದಿಷ್ಟೇ, ಪಾಪ ನಾನು ಯಾರನ್ನು ದ್ವೇಷ ಮಾಡಲ್ಲ, ಪ್ರಯಾಗ್ ಅವರೇ ಒಂದು ಡಿಗ್ನಿಫೈಡ್ ಹುದ್ದೆನಲ್ಲಿ ಇದ್ದೀರಾ. ನನಗೆ ನೀವೇನು ಹುದ್ದೆ ಅಂತ ಗೊತ್ತಿಲ್ಲ, ವೆಟರ್ನರಿ ಡಾಕ್ಟರ್ ಅನ್ನೋದಂತೂ ಗೊತ್ತಾಯ್ತು ಅಷ್ಟೇ. ನೆನೆ ಆ ಡಿಗ್ನಿಫೈಡ್ ಲೆವೆಲಲ್ಲೇ ಇರಿ, ಕೆಳಗಡೆ ಇಳಿಯಕ್ಕೆ ಹೋಗ್ಬೇಡಿ. ನಾಳೆ ಈ ವಿಡಿಯೋನ ನೀವು ನೋಡ್ತಿರಲ್ಲ, ಯಾವುದು ಇದೆಲ್ಲ ಇನ್ಸಿಡೆಂಟ್ ಎಲ್ಲ ಮುಗಿದ ಮೇಲೆ ನಾಳೆ ನೋಡಿದಾಗ ನಿಮಗೆ ನಗು ಬರುತ್ತೆ. ನಿಮ್ಮ ವಿಡಿಯೋನ ನೋಡಿ, ನೀವು ಮಾತಾಡಿರೋದು ನೋಡಿ ನಿಮಗೆ ನಗು ಬರುತ್ತೆ, ನಿಮ್ಮ ಫ್ಯಾಮಿಲಿಯವ್ರು ನಗ್ತಾರೆ, ಎಲ್ಲರೂ ನಗ್ತಾರೆ. ಪ್ರಯಾಗ್ ಅವರೇ ಬೇಡ ಇದು. ನೀವೇನಾದ್ರೂ ಹಾನೆಸ್ಟಾಗಿ ಹೇಳ್ತೀನಿ, ಈಗೋಯಿಂದ ಮಾಡ್ತಿದ್ದೀರಾ ಅನ್ನೋದಿತ್ತು ಅಂದರೆ ದಯವಿಟ್ಟು ಈಗೋ ಬೇಡ. ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ಕಳಂಕನ ಒರೆಸಲೇಬೇಕು, ಅವನಿಗೆ ಅನ್ಯಾಯ ಮಾಡಲೇಬೇಕು, ಅವನು ಸರಿಯಿಲ್ಲ ಅಂತ ಹೇಳಲೇಬೇಕು, ಪ್ರೂವ್ ಮಾಡಲೇಬೇಕು ಅನ್ನೋದಿತ್ತು ಅಂತಂದರೆ ಆ ಈಗೋ ಬೇಡ. ಪ್ರತಾಪ್ ಸರ್ ಬಂದಾಗ ಬೇಕಾದ್ರೆ ಜೊತೆನಲ್ಲಿ ಕೂತ್ಕೊಳ್ಳೋಣ, ಮಾತಾಡೋಣ. ಬೇಕಾದ್ರೆ ನಿಮಗೆ ನೀವು ನಿಜವಾಗ್ಲೂ ನಿಮ್ಗೆ ಹರ್ಟ್ ಆಗಿದೆ ಅನ್ನೋದಾಯ್ತು ಅಂತಂದರೆ, ಅವ್ರು ಹೇಳಿದ್ದು ನೋಡಲ್ ಆಫೀಸರ್ ಅಂತ ನಿಮ್ಮ ಹೆಸರು ಎಲ್ಲೂ ಹೇಳೇ ಇಲ್ಲ, ಹರ್ಟ್ ಆಗಿದೆ ಅಂತಂದರೆ ಅವ್ರು ಬಂದಾಗ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಾಗತ್ತೆ. ಆಯಿತಾ, ಈ ಈಗೋನೆಲ್ಲ ತಂದು ಇದು ಮಾಡಿ, ಇಲ್ಲದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ, ಹೊಸ ಹೊಸ ಥರ ಸೃಷ್ಟಿ ಮಾಡಿ ಅವ್ರನ್ನ ಹೆಂಗಾದರೂ ಸೋಲಿಸ್ಬೇಕು ಅನ್ನೋದಿತ್ತು ಅಂತಂದರೆ ಅದು ತಪ್ಪದು. ಅಥವಾ ನೀವೇನಾದ್ರೂ ಯಾರ ಹತ್ರನಾದರೂ ದುಡ್ಡಿಸ್ಕೊಂಡು ಇದನ್ನು ಪ್ರೊವೋಕ್ ಮಾಡೋಣ, ಅವ್ರ ಓಟ್ ಲೈನ್ನ ಕಡಿಮೆ ಮಾಡ್ಸೋಣ, ಇನ್ನೊಬ್ರು ಓಟ್ನ ಜಾಸ್ತಿ ಮಾಡ್ಸೋಣ ಅನ್ನುವಂಥದ್ದು ಏನಾದರೂ ಮನಸ್ಥಿತಿ ನಿಮ್ದಿತ್ತು ಅಂತಂದರೆ ಈ ಥರ ಫ್ರಾಡ್ಗಳೆಲ್ಲ ವರ್ಕೌಟ್ ಆಗಲ್ಲ. ಇವ್ರ ಓಟನ್ ಕಮ್ಮಿ ಮಾಡಿಸಿ ಇನ್ನೊಬ್ರು ಅಲ್ಲಿ ಇರೋರು ಆಬ್ವಿಯಸ್ಲಿ ಅಲ್ವಾ. ಈಗ ಅವ್ರು ಇನ್ನೊಬ್ರದ್ದು ರೈಸ್ ಮಾಡಿಸೋದು ಬೇಡ. ಒಂದು ಲೈನ್ ಎಳೆದಿದ್ದಾಗ ದೊಡ್ಡ ಲೈನ್ ಎಳೆದಿರ್ತೀರಾ, ಒಂದು ಚಿಕ್ಕ ಲೈನ್ ಎಳೆದಿರ್ತೀರಾ, ಈ ದೊಡ್ಡ ಲೈನ್ ಅಳಿಸ್ಬಿಡ್ತು ಅಂದರೆ ಸಾಕಲ್ಲ, ಚಿಕ್ಕ ಲೈನ್ ದೊಡ್ಡದಾಗೋಗುತ್ತಲ್ವ ಆಟೋಮೆಟಿಕ್ಕಾಗಿ. ನಿಮ್ಮ ಜೊತೆ ಹೇಗಿರ್ತಿದ್ರು ಪ್ರತಾಪರ? ಅಂದರೆ ಬಿಗ್ ಬಾಸ್ ಮನೇಲಿ ಇರೋದು ಅವ್ನು ಫೇಕು ಮುಖ ಆ ಥರದ್ದೆಲ್ಲ ಅಂತಾರೆ ಜನರೆಲ್ಲ ಅಂತಾರೆ. ನೀವು ಅವ್ರ ಜೊತೆ ಇದ್ದಂಥವ್ರು, ಕೆಲಸ ಮಾಡಿದಂಥವ್ರು, ನಿಮ್ಮ ಜೊತೆನೂ ಹಾಗೆ ಇರ್ತಿದ್ರ? ಬಿಗ್ ಬಾಸ್ ಮನೇಲಿ ಇರೋದು ಹಾಗೇನ? ಅವರು ಹೌದು, ಅವ್ರು ಯಾವಾಗಲೂ ಸೈಲೆಂಟ್ ಇರ್ತಾರೆ. ಅವರು ಯಾವಾಗಲೂ ಸೈಲೆಂಟ್ ಇರ್ತಾರೆ. ಅವ್ರು ಮಾತಾಡುವಾಗ ಅವ್ರು ಖುಷಿ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ, ದುಃಖ ಆದಾಗ ಸೈಲೆಂಟ್ ಆಗಿರ್ತಾರೆ, ಬೇಜಾರಾದಾಗ ಸೈಲೆಂಟ್ ಆಗಿರ್ತಾರೆ. ಆ್ಯಂಡ್ ಈಸ್ ಎ ವೆರಿ ಗುಡ್ ಲಿಸ್ನರ್. ಅವರೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ. ನಾವು ಅವ್ರ ಜೊತೆ ನಮಗೆ ಸುಮಾರೊಂದು 4 ತಿಂಗಳು ನಾವು ತುಂಬ ಟ್ರಾವೆಲ್ ಮಾಡಿದೋ, ಕರ್ನಾಟಕ ಪೂರ್ತಿ ಟ್ರಾವೆಲ್ ಮಾಡಿದೋ. ಆವಾಗ ಆ ಕಾರಲ್ಲೆಲ್ಲ ಆದಂಥ ಅನುಭವಗಳೆಲ್ಲ ಮರೀಲಿಕ್ಕೆ ಆಗಲ್ಲ. ಬಿಕಾಸ್ ಅವರು ಜಾಸ್ತಿ ಟೈಮು ಹೊರಗಡೆ ಸ್ಪೆಂಡ್ ಮಾಡ್ತಾ ಇದ್ರು. ಬೇರೆ ಬೇರೆ ದೇಶಕ್ಕೆ ಹೋಗೋದಾಗ್ಬೋದು ಅಥವಾ ಬೇರೆ ರಾಜ್ಯಕ್ಕೆ ಹೋಗೋದಾಗ್ಬೋದು, ಅಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರು. ಯಾವಾಗ ಇಲ್ಲಿ ಕಂಪ್ನಿ ಮಾಡಿದ್ರು, ನಾನು March 10 ಆ ಕಂಪ್ನಿಗೆ ಡೈರೆಕ್ಟರ್ ಆದೆ. March 10, 2023 ಒಂದು ವರ್ಷದ ಹಿಂದೆ 10 ತಿಂಗಳಿಂದೆ ಡೈರೆಕ್ಟರ್ ಆದೆ. ಆವಾಗ ಡೈರೆಕ್ಟರ್ ಆದಾಗ ನನಗೆ 35% ಶೇರ್ ಕೊಟ್ಟರು, ಮತ್ತು ನಮ್ಮ ಸ್ಟ್ರಾಟಜಿಸ್ನೆಲ್ಲ ತಗೊಂಡ್ರು, ಮತ್ತು ನಾವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಬೇರೆ ಬೇರೆ ಥರ ಎಲ್ಲ ಮಾತಾಡ್ಕೋದ್ರು. ಬಟ್ ಈಸ್ ಎ ಗುಡ್ ಹಾರ್ಟೆಡ್ ಪರ್ಸನ್. ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ, 2019 ನಾನು ಅವ್ರಿಗೆ ಪರಿಚಯ ಆಗಿದ್ದು. ಅವತ್ತಿಂದ ಇವತ್ತಿನ ತನಕ ಈ ಬಿಗ್ ಬಾಸಲ್ಲಿ ನೀವೇನು ನೋಡಿದ್ದೀರೋ ಅದೇ ಥರ ಇದ್ದದ್ದವರು. ಅವ್ರು ಯಾವತ್ತೂ ಅವರು ಫೇಕ್ ಮಾಡಿಲ್ಲ, ಯಾರಿಗೂ ಹರ್ಟ್ ಮಾಡಿಲ್ಲ. ಈವನ್ ನಾನು ಮಾಧ್ಯಮದವ್ರಿಗೂ ಹೇಳ್ತೀನಿ, ಒಬ್ಬರ ಹತ್ರ ಅವರು ಒಂದು ಫ್ರಾಡ್ ಮಾಡ್ತೀನಿ ಅಂತ ದುಡ್ಡು ಇಸ್ಕೊಂಡಿಲ್ಲ. ಬಿಸ್ನೆಸ್ ಅಂತ ಬಂದಾಗ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ.
ಒಳಗಡೆ ಬಂದಿತ್ತು ದುಡ್ಡು, ಅದಕ್ಕೇನೋ ಕಮಿಟ್ಮೆಂಟ್ ಬಂತು. ಅವ್ರು ನಮ್ಮನ್ನ ಏನು ಮಾಡಿದ್ರು, ನಾವು ಅವ್ರು ಆ್ಯಕ್ಚುಲಿ ನಿಮ್ಗೆ ಇದನ್ನ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಕೃಷಿ ಉಡಾನಿಂದ ನಮ್ಗೆ ಅನುಕೂಲ ಆಗಿದೆ ಏನಂದರೆ, ನಾವು ರೈತರಿಗೆ ಸ್ಪ್ರೇ ಮಾಡ್ಬೋದು ಅನ್ನುವಂಥದ್ದು ಗೊತ್ತಾಯಿತು. ಕರ್ನಾಟಕಕ್ಕೆ ನಾವು ಅದನ್ನು ಮಾಡೋಣ, ನಮ್ಮ ಕಡೆಯಿಂದ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದೋ. ಸೊ ಅವ್ರು ಅದನ್ನು ಮಾಡ್ತಾರೆ ಅಂದರೆ ಕೊಲಾಬ್ರೇಷನ್ ಆಗೋಣ ಅಂತ ಒಪ್ಕೊಂಡಿದ್ದಕ್ಕೆ, ಅವರೇ ಏನು ಮಾಡಿದ್ರು, ಒಂದು ಬ್ಯಾಂಕಲ್ಲಿ ದುಡ್ಡು ಬರ್ತಾ ಇದೆ ತಗೊಬಿಡಿ, ಬೇಗ ತಗೊಬಿಡಿ ಅಂತ ಅವರೇ ಫೋರ್ಸ್ ಮಾಡಿದ್ರು. ನಾವು ಅವ್ರಿಗೆ ಹೇಳ್ದೋ ಕ್ಲಿಯರಾಗಿ, ಸ್ವಲ್ಪ ಟೈಮ್ ಆಗಲಿ, ನಾವು ಆವಿಷ್ಕಾರ ಎಲ್ಲ ಮಾಡಾದ್ಮೇಲೆ ದುಡ್ಡು ಇಸ್ಕೊಡ್ತೀವಿ ಅಂತ. ಇಲ್ಲ ಇಲ್ಲ, ಬ್ಯಾಂಕ್ ಅವ್ರು ಕೊಡದೆ ಹೋಗ್ತಾರೆ ದುಡ್ಡನ್ನ, ಲೋನ್ ಆಗ್ಬಿಟ್ಟಿದೆ ನಮಗೆ, ಬೇಗ ತಗೊಳ್ಳಿ ಬೇಗ ತಗೊಳ್ಳಿ ಬೇಗ ತಗೊಳ್ಳಿ ಅಂತ ಹೇಳಿದ್ರು. ಬ್ಯಾಂಕ್ ಅವರು ಲೋನ್ ಕೊಟ್ಟರು, ಲೋನ್ ಕೊಟ್ಟಾದ್ಮೇಲೆ ನಮ್ಗೆ ಆ ಪ್ರಾಬ್ಲಮ್ ಐತೆ, ಈ ಪ್ರಾಬ್ಲಮ್ ಐತೆ, ಸ್ವಲ್ಪ ದುಡ್ಡು ಕೊಡಿ ನಮಗೆ, ನಮ್ಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಂದ್ಬಿಟ್ಟು ವಾಪಸ್ ಇಸ್ಕೊಂಡ್ರು ದುಡ್ಡನ್ನ. ನಾವು ಹೇಳ್ದು ಆ ಥರ ಎಲ್ಲ ಕೊಡೋಕ್ಕಾಗಲ್ಲ, ನೀವು ಕಂಪ್ನಿ ಕೊಟ್ಟ ಮೇಲೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಟೈಮ್ ಬೇಕಲ್ವಾ, ನಮ್ಮ ಹತ್ರನೇ ಕೊಟ್ಟಿರಿ, ನಾವು ಯಾವಾಗ ಕೊಡ್ತೀವಿ ನಿಮಗೆ, ಸಾಲದ ಥರ ಕೊಟ್ಟಿರಿ ನಮಗೆ ಅಂತ ಅಂದ್ಬಿಟ್ಟೆಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ವಾಪಸ್ ದುಡ್ಡನ್ನ ಇಸ್ಕೊಂಡ್ರು. ಅದು ಪ್ರೂಫ್ ಎಲ್ಲ ಇದೆ, ಅವ್ರ ಹತ್ರನೇ ಇದೆ ದುಡ್ಡು. ದುಡ್ಡನ್ನ ವಾಪಸ್ ಇಸ್ಕೊಂಡ್ರು, ಇಸ್ಕೊಂಡಾದ್ಮೇಲೆ ಈಗ ಡಿಲೇ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಪಾಪ ಆ ವ್ಯಕ್ತಿ ಸಾರಂಗ್ ಮನೆ ಉದ್ದೇಶದಲ್ಲಿ ಡಿಲೇ ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ, ಬಟ್ ಆ ಪ್ರಯಾಗ್ ಅನ್ನುವಂಥವ್ರು ಅವ್ರು ಇವಾಗ ಅದನ್ನು ಪ್ರವಾಕ್ ಮಾಡಿ ಹೇಳ್ಕೊಡ್ತಿದ್ದಾರೆ ಅಂತ ಈ ವಾಯ್ಸ್ ಮೇಲ್ ಹೇಳಿದ್ಮೇಲೆ ಗೊತ್ತಾಯ್ತಾ ಇತ್ತು ನಮಗೆ. ಇದರ ಏನು ಹೇಳ್ತೀರಾ, ಈ ಥರ ಸುಮ್ಮನೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾರೆ ಪ್ರತಾಪ್ ಅವ್ರ ವಿರುದ್ಧ ಹೇಳಿದ್ರೆ ನೀವು, ಇದೆಲ್ಲ ಬರೀ ಸುಳ್ಳು ಅಂತೆಲ್ಲ ಹೇಳಿದ್ರೆ, ಈ ಥರ ಪಿತೂರಿ ಮಾಡ್ತಿದ್ದಾರಲ್ಲ, ಏನು ಹೇಳ್ತೀರಾ ನೀವು ಕೊನೆಯದಾಗಿ ಹೇಳೋದಾದರೆ? ಸೊ ನಾನು ಹೇಳುವಂಥದ್ದು ಇಷ್ಟೇನೆ, ಇವಾಗ ನಿಮಗೆ ಗೊತ್ತಾಗುತ್ತೆ, ಈ ವಿಡಿಯೋ ಪೂರ್ತಿ ನೋಡ್ತು ಅಂತ ನಿಮಗೆ ಅರ್ಥ ಆಗುತ್ತೆ, ಇದರಲ್ಲಿ ಫೇಕ್ ಯಾರು, ಫ್ರಾಡ್ ಮಾಡ್ತಿರೋರು ಯಾರು, ಅಥವಾ ಇಲ್ಲದೇ ಇರುವಂಥ ವಿಚಾರನ ತರ್ತಿರೋರು ಯಾರು ಅಂತ ಅಂದ್ಬಿಟ್ಟು. ದಯವಿಟ್ಟು ಸ್ನೇಹಿತರೆ, ಈ ಈ ಸುಳ್ಳು ಸುಳ್ಳು ಮಾಹಿತಿನೆಲ್ಲ ನಾನು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ನೀವು ನಿಜವಾಗ್ಲೂ ಆ ವ್ಯಕ್ತಿ ಏನು ಅನ್ನುವಂಥದ್ದನ್ನ ನೋಡಿದ್ದೀರಾ, ನಿಮ್ಮ ವೋಟ್ನ ನೀವು ಹಾಕಿ, ಆಮೇಲೆ ಆ ವ್ಯಕ್ತಿ ಗೆದ್ದರೆ ಆ ವ್ಯಕ್ತಿ ಉದ್ದೇಶನ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಎಲ್ಲ ಸೈಂಟಿಸ್ಟ್ಗಳನ್ನೂ ಕೂಡ ಸಮಾಜ ಶೋಷಣೆ ಮಾಡಿದೆ, ಎಲ್ಲ ಸೈಂಟಿಸ್ಟ್ಗಳಿಗೂ ಕೂಡ ಕಲ್ಲು ಹೊಡೆದಿದೆ, ಎಲ್ಲ ಸೈಂಟಿಸ್ಟ್ನು ಕೂಡ ಇವನೊಬ್ಬ ಮೆಂಟಲ್ ಅಂತ ಹೇಳಿದೆ. ನಿಮಗೆ ಥಾಮಸ್ ಎಡಿಸನ್ ಅಲ್ವಾ ಬಗ್ಗೆ ನೀವು ಸ್ಟೋರಿ ಓದಿ, ನಾಲ್ಕನೇ ಕ್ಲಾಸಲ್ಲಿ ಅವನು ತುಂಬ ಆವಿಷ್ಕಾರಿಯವಾದಂಥ ಮಾತುಗಳು ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ತಾಯಿನ ಕರೆದ್ಬಿಟ್ಟು, ಇವನು ಹುಚ್ಚ, ಇವನು ಇವನನ್ನು ನಮ್ಮ ಸ್ಕೂಲಲ್ಲಿ ಇಸ್ಕೋಕ್ಕಾಗಲ್ಲ, ಇವನು ಬೇರೆ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಜೊತೆ ಕಳಿಸ್ಬಿಡ್ತಾರೆ. ತಾಯಿ, ನನ್ನ ಮಗ ನಿನ್ನ ಒಳ್ಳೆಯವನು ಅಂತ ನೀನೇ ಮನೇಲೆ ಓದ್ಕೋಬೋದು, ನೀನು ಬುದ್ಧಿವಂತ ಅಂತ ಕಳಿಸಿದ್ರು ಅಂತ ಹೇಳ್ತಾರೆ. ಅವ್ರ ತಾಯಿ ಸತ್ತ ಮೇಲೆ ಆ ಟ್ರಂಕಲ್ಲಿ ಬರೆದಿಟ್ಟಿರ್ತಾರೆ, ನೀನೇನು ಈ ಥರ ಕಳಿಸಿದ್ರು ಅಂತ ಅಂದ್ಬಿಟ್ಟು ಅದನ್ನು ಅವರು ಬಯೋಡ್ರಫಿನಲ್ಲಿ ಬರ್ಕೊಳ್ತಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನು ಅವನ ಆವಿಷ್ಕಾರ ಮಾಡೋದಕ್ಕೆ ಅವನದೇ ಆದಂಥ ಟೈಮ್ ಬೇಕು, ಅದಕ್ಕೆ ಟೈಮ್ ಕೊಡಿ. 100% ಅವ್ರು ದೊಡ್ಡ ಆವಿಷ್ಕಾರ ಮಾಡ್ತಾರೆ, ಅವ್ರದ್ದು ತುಂಬ ದೊಡ್ಡ ದೊಡ್ಡ ಯೋಜನೆಗಳಿದೆ, ತುಂಬ ದೊಡ್ಡ ದೊಡ್ಡ ಐಡಿಯಾಗಳಿದೆ. ಅವ್ರನ್ನ ಹತ್ತಿರದಿಂದ ನೋಡೋದ್ರಿಂದ ನನಗೆ ಗೊತ್ತು, 100 ದಿನ ಅವ್ರು ಬದುಕಿರುವಂಥದ್ದು ಫೇಕ್ ಆಗಲ್ಲ, ಅವ್ರು ಯಾವತ್ತೂ ಸಿಂಪತಿ ಕಾರ್ಡ್ ಯೂಸ್ ಮಾಡಿಲ್ಲ, ಅವ್ರು ಹೇಗಿದ್ರು ನನ್ನ ಜೊತೆ ಹೇಗೆ 4 ವರ್ಷದಿಂದ ಇದ್ರು ಅದೇ ಥರ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ಅವರು ಬದಲಾಗಿಲ್ಲ. ಅವರು ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ, ಅವ್ರನ್ನ ಗೆಲ್ಲಿಸಿ ಕರ್ನಾಟಕಕ್ಕೆ ಭಾರತಕ್ಕೆ ಒಂದು ಅಸೆಟ್. ಅವರು ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಅವರೊಂದು ದೊಡ್ಡ ಅಸೆಟ್ಟು, ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾರೆ. ಆ ವ್ಯಕ್ತಿನ ಪ್ರಶಂಸುವಾಗ, ಅವರು ಆ ವ್ಯಕ್ತಿ ಬಗ್ಗೆ ನೀವು ಮಾತಾಡುವಾಗ ನಿಮಗೊಂದು ಹೆಮ್ಮೆ ಇರುತ್ತೆ, ಹೌದಪ್ಪ ನಾವು ಈ ಥರ ಒಂದು ಮನೆಯಲ್ಲಿ ಅವ್ರು ನೋಡಿದ್ದು ಅವ್ರಿಗೆ ಗೆಲ್ಲಿಸಿದ್ದು ಅನ್ನುವಂಥ ಒಂದು ಹೆಮ್ಮೆ ಇರುತ್ತೆ. ದಯವಿಟ್ಟು ನಾನು ಕೇಳ್ಕೊಡ್ತೀನಿ, ಎಲ್ಲರೂ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊಡ್ತೀನಿ.